ರಾಜ್ಯದ ಅದಿರನ್ನ ಅಕ್ರಮವಾಗಿ ಆಂಧ್ರ ಮತ್ತು ಗೋವಾ ರಾಜ್ಯದಲ್ಲಿರುವ ಬಂದರುಗಳ ಮೂಲಕ ರಫ್ತು ಮಾಡಿದ ಪ್ರಕರಣಗಳನ್ನು ಲೋಕಾಯುಕ್ತ ಸಂಸ್ಥೆ ಬೆಳಕಿಗೆ ತಂದಿತ್ತು. ಈ ಪ್ರಕರಣಗಳನ್ನು ತನಿಖೆ ನಡೆಸಿ ಅಂತ ಸರ್ಕಾರ ಸಿಬಿಐಗೆ ವಹಿಸಿತ್ತು. ಆದರೆ ಸಿಬಿಐ ಈ ಎಲ್ಲ ಪ್ರಕರಣಗಳಿಗೆ ಎಳ್ಳು ನೀರು ಬಿಟ್ಟಿದೆ. ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೇಲಿಕೇರಿ ಬಂದರು ಮೂಲಕ ಅಕ್ರಮವಾಗಿ ಅದಿರು ರಫ್ತು ಮಾಡಿದ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿದ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿತು. ಇದರ ಬೆನ್ನಲ್ಲೇ ಈಗ ಕೃಷ್ಣಪಟ್ಟಣಂ ಮತ್ತು ಗೋವಾ ಪಣಜಿ ಮರ್ಮ ಗೋವಾ ಬಂದರು ಮೂಲಕ ಅಕ್ರಮವಾಗಿ ಅದಿರು ರಫ್ತು ಮಾಡಿದ ಪ್ರಕರಣಗಳು ಕ್ಲೋಸ್ ಆಗ್ತಿವೆ. ಹೌದು, ಎರಡು ತಿಂಗಳ ಹಿಂದೆಯೇ ಸಿಬಿಐ ಈ ಎಲ್ಲ ಪ್ರಕರಣಗಳನ್ನು ಕ್ಲೋಸ್ ಮಾಡಿದೆ. ಸಂಗತಿ ಏನೆಂದರೆ, ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಪುಟ ಉಪಸಮಿತಿ ಅಧ್ಯಕ್ಷ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ. ರಾಜ್ಯದ ಅದಿರನ್ನ ಕೃಷ್ಣಪಟ್ಟಣಂ ಬಂದರು ಮೂಲಕ 2,45,29,000 ಮೆಟ್ರಿಕ್ ಟನ್ನಷ್ಟು ಅದಿರನ್ನ ಸಾಗಿಸಿರುವ ಪ್ರಕರಣ ಇದಾಗಿದೆ. ಇನ್ನು ಕೃಷ್ಣಪಟ್ಟಣಂ ಬಂದರಿನಿಂದ ಅದಿರು ಸಾಗಿಸಿದ್ದ ರಫ್ತುದಾರರ ಪಟ್ಟಿ ನೋಡೋದಾದರೆ, ಡ್ರೀಮ್ಸ್ ಲಾಜಿಸ್ಟಿಕ್ಸ್, ಎಸ್ಬಿ ಲಾಜಿಸ್ಟಿಕ್ಸ್, ಅರಿಯಂತ್ ಟೈಲ್ಸ್ ಮಾರ್ಬಲ್ಸ್, ಬಿಲಿಯನ್ ವೆಲ್ತ್ ಮಿನರಲ್ಸ್ ಸೇಸಾ ಗೋವಾ, ಕಾವೇರಿ ಕಾಫಿ ಟ್ರೇಡರ್ಸ್, ಸ್ವಸ್ತಿಕ್ ಸ್ಟೀಲ್ಸ್, ಹೊಸಪೇಟೆ ಐಎಲ್ಸಿ, ರಾಜಮಹಲ್ ಸಿಲ್ಕ್ಸ್, ಡೆಕ್ಕನ್ ಮೈನಿಂಗ್, ವೆಂಕಟೇಶ್ವರ ಎಕ್ಸ್ಪೋರ್ಟ್ಸ್, ಭಾರತ್ ಮೈನ್ಸ್ ಮಿನರಲ್ಸ್, ಉಪಕಾರ ಮೈನಿಂಗ್ಸ್ ಮಿನರಲ್ಸ್ ಎಂಟರ್ಪ್ರೈಸಸ್, ವಿಭೂತಿ ಗುಡ್ಡ ಮೈನ್ಸ್ ಸೇರಿದಂತೆ ಒಟ್ಟು 71 ಕಂಪನಿಗಳನ್ನು ಕೃಷ್ಣಪಟ್ಟಣಂ ಬಂದರ್ನಿಂದ ಅದಿರು ಸಾಗಿಸಿದ್ದ ರಫ್ತುದಾರರ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ಗೋವಾದ ಪಣಜಿ ಮರ್ಮ ಗೋವಾ ಬಂದರು ಮೂಲಕ 2006-07 ಒಟ್ಟು 45,59,365 ಮೆಟ್ರಿಕ್ ಟನ್ ಪ್ರಮಾಣದಲ್ಲಿ ಅದಿರು ರಫ್ತಾಗಿತ್ತು. ಈ ಕುರಿತು ಪ್ರಾಥಮಿಕ ತನಿಖೆ ನಡೆಸಿದ ಸಿಬಿಐನ ಗೋವಾ ಶಾಖೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಮೇಲ್ನೋಟಕ್ಕೆ ಯಾವುದೇ ಸಮರ್ಥನೆಗಳು ಇಲ್ಲ ಅಂತ ಹೇಳಿದೆ. ಇದನ್ನೇ ನೆಪ ಮಾಡಿಕೊಂಡಿರುವ ಸಿಬಿಐನ ಗೋವಾ ಘಟಕದ ಎಸ್ಪಿ ವಿ ಅಶೋಕ್ ಕುಮಾರ್ ಪ್ರಕರಣಗಳನ್ನು ಮುಕ್ತಾಯಗೊಳಿಸಲು ನಿರ್ಣಯಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅಕ್ರಮ ಗಣಿಗಾರಿಕೆ ಕುರಿತು ಸಂತೋಷ್ ಹೆಗ್ಡೆ ನೀಡಿದ ವರದಿ ಆಧರಿಸಿ ಕ್ರಮ ಕೈಗೊಳ್ಳುವ ಸಂಬಂಧ ರಾಜ್ಯ ಸರ್ಕಾರ ಸಚಿವ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಂಪುಟ ಉಪಸಮಿತಿ ರಚಿಸಿತ್ತು. ಆದರೆ ಭ್ರಷ್ಟ ಅಧಿಕಾರಿಗಳು ಇವರನ್ನೇ ಕತ್ತಲಲ್ಲಿಟ್ಟು ಕೇಸ್ ಕ್ಲೋಸ್ ಮಾಡಿರುವುದು ವಿಪರ್ಯಾಸವೇ ಸರಿ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.